السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله ما بعد. الصلاة والسلام عليك يا سيدي يا رسول الله. خذ بيدي قلة حيلتي يدركني يا حبيب الله. ಸ್ವಲ್ಪ ಜಾಸ್ತಿ ಕೊಡಿ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ. ಅಲ್ಹಮ್ದುಲಿಲ್ಲಾ, ಕಣ್ಣಂಗಾರ್ ಜುಮ್ಮಾ ಮಸ್ಜಿದ್ ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಮೊಹಲ್ಲಾಗಲ್ಲೊಂದಾದಂತಹ ಕಣ್ಣಂಗಾರ್ ಜುಮ್ಮಾ ಮಸೀದಿಯ ಉರೂಸ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದಂತಹ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಉಲಮಾಗಳೇ, ಸಾದಾತುಗಳೇ, ನಮ್ಮ ರಾಜಕೀಯ ನಾಯಕರಾದಂಥ ವಿನಯ್ ಕುಮಾರ್ ಸೊರಕೆಯವರೇ, ಇಲ್ಲಿನ ಖತೀಬರಾದಂತಹ ಅಶ್ರಫ್ ಸಕಾಫಿಯವರೇ, ಅಧ್ಯಕ್ಷರಾದಂತಹ ಅಧ್ಯಕ್ಷರೇ, ಉರೂಸ್ ಸಮಿತಿ ಅಧ್ಯಕ್ಷರೇ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರೇ, ಗುಲಾಂ ಅವರೇ, ನಮ್ಮ ಉಡುಪಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಇಬ್ರಾಹಿಂ ಅವರೇ, ಎಲ್ಲ ಸಹೋದರ ಸಹೋದರಿಯರೇ, ಅಲ್ಹಮ್ದುಲಿಲ್ಲಾ, ತುಂಬ ಸುಂದರವಾದಂತಹ ಒಂದು ವಾತಾವರಣ ಔಲಿಯಾಗಳ ಸನ್ನಿಧಾನದಲ್ಲಿ ಆಧ್ಯಾತ್ಮಿಕತೆಯ ಛಾಪಿರುತ್ತದೆ. ಆಧ್ಯಾತ್ಮಿಕತೆಯ ಛಾಪು ಎಲ್ಲ ಸಂದರ್ಭದಲ್ಲೂ ಅನ್ಯೋನ್ಯತೆ, ಸೌಹಾರ್ದತೆ, ಸಹಬಾಳ್ವೆಯ ಕೊಂಡಿಯಾಗಿ ಅದು ಮಾರ್ಪಡುತ್ತದೆ ಎಂಬುದು ಕಣ್ಣಂಗಾರ ಮಾತ್ರವಲ್ಲ, ಕರ್ನಾಟಕದ ವಿವಿಧ ಕಡೆಗಳಲ್ಲಿರುವಂತಹ ಔಲಿಯಾಗಲ ಸೂಫಿ ಸಂತರ ಋಷಿ ಮುನಿಗಳ ಅವರ ದರ್ಬಾರುಗಳು ಮತ್ತು ದರ್ಗಾಗಳು ನೋಡುವಾಗ ನಮಗೆ ಮನದಟ್ಟಾದಂತಹ ಒಂದು ಸತ್ಯವಾಗಿದೆ. ಭಾರತದ ಇತಿಹಾಸ ನೋಡುವಾಗ ಭಾರತದ ಅಜ್ಮೀರ್ ಖಾಜಾ ಮೊಯಿನುದ್ದೀನ್ ಉಲ್ಜಿಸ್ತಿಲ್ ಅಜ್ಮೀರಿ ಕುದ್ದಿಸಿರೋ ಆ ಸಾತ್ವಿಕ ಪುರುಷರನ್ನು ಭೇಟಿಯಾಗಲು, ಸಂದರ್ಶನ ಮಾಡಲು ಬರುವವರು ಬರೇ ಮುಸಲ್ಮಾನರು ಮಾತ್ರವಲ್ಲ, ಭಾರತದ ವಿವಿಧ ಕಡೆಗಳಿಂದ ಬರುವಂತಹ ಹಿಂದೂಗಳು, ಕ್ರೈಸ್ತರು, ಜೈನ, ಸಿಖ್ ಮತಾವಲಂಬಿಗಳೆಲ್ಲರೂ ಅಲ್ಲಿ ಬಂದು ಖಾಜಾ ಮೊಯಿನುದ್ದೀನ್ ಉಲ್ಜಿಸ್ತಿಲ್ ಅಜ್ಮೀರ್ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಒಂದು ಹಿಂದೂ ಮುಸಲ್ಮಾನರ ಭಾವೈಕ್ಯತಾ ಒಂದು ಸಂಗಮ ಭೂಮಿಯಾಗಿ ಇವತ್ತು ಭಾರತದ ಎಲ್ಲ ಔಲಿಯಾಗಲ ದರ್ಬಾರುಗಳು, ದರ್ಗಾಗಳು ಮಾರ್ಪಟ್ಟದನ್ನು ನಾವು ನೇರವಾಗಿ ಕಂಡಿದ್ದೇವೆ. ಈಗಾಗಲೇ ದೆಹಲಿಗೆ ಹೋದಂತಹ ವಿನಯ್ ಕುಮಾರ್ ಸೊರಕೆರಂತಹ ರಾಜಕಾರಣಿಗಳಿಗೆ ಗೊತ್ತಿದೆ, ದೆಹಲಿಯ ನಿಜಾಮುದ್ದೀನ್ ಔಲಿಯಾ ದರ್ಬಾರಿಗೆ ಬರುವುದು ಶೇಕಡ 60% ಮುಸ್ಲಿಮೇತರರು. ಹಜರತ್ ಖಾಕಿ ಬಕ್ತಿಯಾರ್ ಖಾಕಿ ಅವರ ಆ ದರ್ಬಾರಿಗೆ ಬರುವುದು ಸರಿಸುಮಾರು 70% ಮುಸ್ಲಿಮೇತರರು. ಅಂದರೆ ಈ ಭಾರತದ ಇತಿಹಾಸ, ಭಾರತದ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಇತಿಹಾಸ, ಸೂಫಿ ಸಂತರು, ಋಷಿ ಮಣಿಗಳು, ಸಾತ್ವಿಕರ ಆ ಇತಿಹಾಸವಾಗಿದೆ. ಆ ಇತಿಹಾಸ ಭಾರತದಲ್ಲಿ ಮುಂದುವರಿಯಬೇಕಾಗಿದೆ. ಆ ಇತಿಹಾಸ ಭಾರತದಲ್ಲಿ ಯಾವತ್ತು ಅಸ್ತಮಾನಗೊಳ್ಳುತ್ತದೋ ಆವತ್ತು ಈ ಭಾರತಾಂಬೆಯಲ್ಲಿ ಅಥವಾ ಭಾರತೀಯತೆ ಇಲ್ಲಿ ಅಸ್ತಮಿಸಲಿದೆ. ಇಲ್ಲಿ ಭಾರತೀಯತೆ ಎಂಬ ಒಂದು ದೊಡ್ಡ ಸಂಸ್ಕೃತಿ ನಾವು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ. ನಾವು ಭಾರತೀಯರು, ವ್ಯಾಧಿ ಇಂಡಿಯನ್, ನಾವು ಎಲ್ಲ ಕಡೆ ಹೋಗಿ ನಾವು ಭಾರತೀಯರು ಭಾರತೀಯರು. ನೀವು ಗಲ್ಫ್ ರಾಷ್ಟ್ರಗಳಲ್ಲಿ ಹೋಗಿ, ದುಬೈ, ಸೌದಿ ಅರೇಬಿಯಾ, ಇವತ್ತಿನ ಉರೂಸ್ ಸಮಿತಿ ಅಧ್ಯಕ್ಷರು ದುಬೈನಲ್ಲಿದ್ದಾರೆ, ಎಲ್ಲರೊಂದಿಗೂ ಕೇಳಿ ಇಂಡಿಯನ್ಸ್ ಅಂತ ಹೇಳುವಾಗ ವಿದೇಶಗಳಲ್ಲಿ ಏನೋ ಒಂದು ಗೌರವ, ಒಂದು ರೆಸ್ಪೆಕ್ಟ್, ಭಾರತೀಯರು ಅಂತ. ಈ ಭಾರತದ ಸಂಸ್ಕೃತಿ ಅದಾಗಿದೆ, ಎಲ್ಲರನ್ನು ಗೌರವಿಸುತ್ತಾ ಇಲ್ಲಿ ಶಾಂತಿಯ ಸಹನೆಯ ಒಂದು ಹೂದೋಟವಾಗಿ ನಾವು ಈ ಭಾರತವನ್ನು ಕಂಡಿದ್ದೇವೆ. ಆದ್ದರಿಂದಲೇ ಆ ಭಾರತದ ಇತಿಹಾಸ ಮರೆಮಾಚಲು, ಭಾರತದ ಇತಿಹಾಸವನ್ನು ತಿದ್ದಲು ಅದು ಯಾರು ಪ್ರಯತ್ನ ಮಾಡಿದರೂ ಭಾರತದ ಇತಿಹಾಸ ತಿದ್ದಲು ಸಾಧ್ಯವಿಲ್ಲ. ಇಲ್ಲಿನ ಹಿಂದೂ ಮುಸಲ್ಮಾನರ ಸೌಹಾರ್ದತೆ ಇತಿಹಾಸ, ಇಲ್ಲಿ ಸಾತ್ವಿಕ ಋಷಿ ಮುನಿಗಳ ಸೌಹಾರ್ದತೆ ಇತಿಹಾಸ, ಖಾಜಾ ಮೊಯಿನುದ್ದೀನ್ರ ಇತಿಹಾಸ, ಬಂದೆ ನವಾಜ್ ರಹಮತುಲ್ಲಾ ಅಲೈಹಿರವರ ಇತಿಹಾಸ,
ಹಜರತ್ ಟಿಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿ ಅವರ ಇತಿಹಾಸ. ಈ ಎಲ್ಲಾ ಇತಿಹಾಸದಲ್ಲೂ ನಮಗೆ ಸೌಹಾರ್ದತೆ ಎದ್ದು ನಿಲ್ಲುವಂತಹ ನಿದರ್ಶನಗಳು ಕಾಣುತ್ತದೆ. ಇತಿಹಾಸವನ್ನು ಇತಿಹಾಸದ ರೂಪದಲ್ಲಿ ನೋಡುವಾಗ ನಮಗೆ ಈ ಉರುಸಿನ ಅಗತ್ಯತೆ ಮನದಟ್ಟಾಗುತ್ತದೆ. ಔಲಿಯಾಗಲ ಸಂದೇಶ ನಮಗೆ ಮನದಟ್ಟಾಗುತ್ತದೆ. ಖಾಜಾ ಮುಯಿನುದ್ದೀನುಲ್ ಚಿಸ್ತಿ ಅಜ್ಮೀರಿ ಉತ್ತರ ಭಾರತದಲ್ಲಿ, ಅದೇ ರೀತಿಯಲ್ಲಿ ಮಾಲಿಕುದ್ದೀನ ರಹಮತುಲ್ಲಾಹಿ ಅಲೈಹಿ ನಮ್ಮ ದಕ್ಷಿಣ ಭಾರತದಲ್ಲಿ ಬಂದು ಇಲ್ಲಿನ ಹಿಂದೂ ಮುಸಲ್ಮಾನರೆಡೆಯಲ್ಲಿ ಭಾವೈಕ್ಯತೆಯ ಕೊಂಡಿಯಾಗಿ, ಸೌಹಾರ್ದತೆಯ ಚೆಲುಮೆಯಾಗಿ, ಜನರೆಡೆಯಲ್ಲಿ ಮನುಷ್ಯತ್ವದ ಉದಾತ್ತವಾದ ಸಂದೇಶವನ್ನು ಸಾರಿದರು. ಮನುಷ್ಯತ್ವ ಬೇಕು. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ಅಮಾನವೀಯ ಪ್ರಕರಣ ನಮಗೆಲ್ಲರಿಗೂ ಗೊತ್ತಿದೆ. ಇಡೀ ಭಾರತ ತಲೆ ತಗ್ಗಿಸಬೇಕಾದಂತಹ ಪ್ರಕರಣವಾಗಿತ್ತು. ಒಂದು ದಾರುಣವಾದಂತಹ ಒಂದು ದುರಂತವಾಗಿತ್ತು. ದೆಹಲಿಯಲ್ಲಿ, ದೆಹಲಿ ಅಂತ ಹೇಳುವಾಗ ಇಡೀ ಅಮೆರಿಕದ ಅಧ್ಯಕ್ಷರು, ಅದೇ ರೀತಿಯಲ್ಲಿ ರಷ್ಯಾದ ಅಧ್ಯಕ್ಷರು, ಬ್ರಿಟನ್ ಅಧ್ಯಕ್ಷರು, ಸೌದಿ ಅರೇಬಿಯಾದ ರಾಜಕುಮಾರ, ದುಬಾಯಿಯಿಂದ ಬರುವ ಎಲ್ಲರಿಗೂ ರಾಜಧಾನಿಯಾಗಿ ಭಾರತ ಅಂತ ಹೇಳುವಾಗ ಅವರ ಸ್ಫುಟದಲ್ಲಿ ಬರುವಂತಹ ಒಂದು ಚಿತ್ರಣ ಅದು ದೆಹಲಿಯಾಗಿತ್ತು. ದೆಹಲಿಯ ಕೆಂಪು ಕೋಟೆ, ದೆಹಲಿಯ ಇಂಡಿಯಾ ಗೇಟ್, ದೆಹಲಿಯ ಆ ಉದಾತ್ತವಾದಂತಹ ಹಿಂದೂ ಮುಸಲ್ಮಾನರೆಡೆಯಲ್ಲಿರುವಂತಹ ಆ ಭಾವೈಕ್ಯತೆ ಮತ್ತು ಆ ಸಹಬಾಳ್ವೆ ಅದಾಗಿತ್ತು ಜಗತ್ತಿನೆಡೆಯಲ್ಲಿ ಭಾರತ ಎಂಬ ಸುಂದರವಾದ ಭೂಪಟದ ಒಂದು ಸುಂದರವಾದಂತಹ ಚಿತ್ರಣ ಜಗತ್ತಿಗೆ ತೋರಿಸುತ್ತಾ ಇತ್ತು. ಇತ್ತೀಚಿನ ದೆಹಲಿಯ ಘಟನೆ ಆ ಎಲ್ಲ ಸೌಂದರ್ಯಕ್ಕೂ ಧಕ್ಕೆ ತರುವಂತಹ ರೀತಿಯಲ್ಲಿ ಅಮಾನವೀಯವಾಗಿ 40% ಜೀವಗಳು ಬಲಿಯಾಗಬೇಕಾಯಿತು. ನನ್ನ ಪ್ರೀತಿಯ ಸಹೋದರರ ಆಲೋಚನೆ ಮಾಡಬೇಕು, ದೆಹಲಿಯಲ್ಲಿ ನಡೆದಂತಹ ಘಟನೆ ಅದು ಭಾರತದಲ್ಲಿ ಎಲ್ಲೂ ನಡೆಯಬಾರದು. ಎಲ್ಲೂ ನಡೆದರೂ ಇಲ್ಲಿನ ಬಡವರು, ಅದು ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಮುಸಲ್ಮಾನಾಗಲಿ, ಇಲ್ಲಿ ಜೀವ ಬಲಿ ಕೊಡುವವನು ಇಲ್ಲಿನ ಬಡವನಾಗಿದ್ದಾನೆ. 12 ಮಂದಿಯ ಆ ಶವಾಗಾರದಲ್ಲಿ 12 ಮಂದಿಯ ಆ ಮೃತದೇಹವನ್ನು ನೋಡಿದಂತಹ ಜನರು ಹೇಳಿರುವುದೇನು, ಅಲ್ಲಿನ ಬಡಪಾಯಿ ಜನರು, ಬಡವರು ಒಂದು ದಿನದ ಕೂಲಿ ಅಥವಾ ಇನ್ನಿತರ ಯಾವುದೋ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ 12 ಮಂದಿ ಮೊನ್ನೆ ನಡೆದಂತಹ ದೆಹಲಿಯ ಆ ಕೋಮುಗಲಭೆಯಲ್ಲಿ ಮೃತ್ಯುಗೀಡಾದರು. ಪ್ರೀತಿಯ ಸಹೋದರರ ಆಲೋಚನೆ ಮಾಡಬೇಕು, ಹಿಂದೂ ಮತ್ತು ಮುಸ್ಲಿಂ ಯುವಕರು ಆಲೋಚನೆ ಮಾಡಬೇಕು. ಉದ್ರೇಕದಿಂದ, ಆವೇಶದಿಂದ, ಉದ್ವೇಗದಿಂದ ಈ ಭಾರತ ಕಟ್ಟಲು ಸಾಧ್ಯವೇ ಇಲ್ಲ. ಈ ಭಾರತ ಕಟ್ಟಬೇಕಾಗಿರುವುದು ಶಾಂತಿಯುತವಾದಂತಹ, ಸೌಹಾರ್ದಯುತವಾದಂತಹ ಸಹಬಾಳ್ವೆಯಿಂದ ಮಾತ್ರ ಈ ಭಾರತವನ್ನು ಕಟ್ಟಬಹುದು. ಖಾಜಾ ಮುಯಿನುದ್ದೀನ್ ಚಿಸ್ತಿಲ್ ಅಜ್ಮೀರಿ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದುರ್ ರಸೂಲುಲ್ಲಾಹ್ ಎಂಬ ಏಕದೈವೋಪಾಸನೆಯೊಂದಿಗೆ ಭಾರತಕ್ಕೆ ಬಂದಾಗ ಈ ಭಾರತದಲ್ಲಿದ್ದದ್ದು ಬೌದ್ಧೈವಾರಾಧಕರಾಗಿದ್ದರು ಅಥವಾ ಹಿಂದೂ ಸಹೋದರರಾಗಿದ್ದರು. ಬಹುಮಾನ್ಯರಾದ ಮಾಲಿಕ್ ಇಬ್ನ್ ದೀನ ರಹಮತುಲ್ಲಾಹಿ ಅಲೈ ಕಾಸರಗೋಡಿಗೆ ಬಂದಾಗ ಅಲ್ಲಿ ಅವರು ಏಕದೈವಿ ಉಪಾಸನೆ ಮಾಡಿದಾಗ ಅಥವಾ ಲಾ ಇಲಾಹ ಇಲ್ಲಲ್ಲಾ ಎಂಬ ತೌಹೀದನ್ನು ಉಚ್ಚರಿಸಿದಾಗ ಅವರನ್ನು ಸ್ವೀಕರಿಸಿ ಅವರನ್ನು ಸ್ವಾಗತಿಸಿದವರು ಬೌದ್ಧೈವಾರಾಧಕರಾದಂತಹ ಹಿಂದೂ ಸಹೋದರರಾಗಿದ್ದರು. ಇದು ಭಾರತದ ಇತಿಹಾಸವಾಗಿದೆ. ಅದೇ ರೀತಿಯಲ್ಲಿ ನೀವು ಹಿಂದೂ ಋಷಿಮುನಿಗಳ ಇತಿಹಾಸ ನೀವು ನೋಡಿ, ಆ ಋಷಿಮುನಿಗಳ ಇತಿಹಾಸ ನೋಡುವಾಗ ಇಲ್ಲಿನ ಮುಸಲ್ಮಾನರು ಆ ಋಷಿಮುನಿಗಳಿಗೆ ಸ್ವಾಗತಿಸಿದಂತಹ, ಋಷಿಮುನಿಗಳಿಗೆ ಗೌರವ ಕೊಟ್ಟಂತಹ ಅದೆಷ್ಟೋ ಚರಿತ್ರೆಗಳು ನಮಗೆ ಇತಿಹಾಸದ ಪುಸ್ತಕದಲ್ಲಿ ಕಾಣಬಹುದು. ಅದು ಈ ಭಾರತದ ಸುಂದರವಾದಂತಹ ಆ ಚರಿತ್ರೆಯನ್ನು ಮರೆಮಾಚುವ ರೀತಿಯಲ್ಲಿ ದೆಹಲಿಯಲ್ಲಿ ನಡೆದಂತಹ ಘಟನೆ ಇಡೀ ಭಾರತಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ, ಇಡೀ ದೇಶ ಯಾವುದೇ ವಿಚಾರ ಬಂದಾಗಲೂ ನಮ್ಮ ಜಗತ್ತಿನಲ್ಲಿ ಭಾರತಕ್ಕಿರುವಂತಹ ಆ ಸೌಂದರ್ಯತೆಗೆ ಧಕ್ಕೆ ಬಂದಂತಹ ಒಂದು ಘಟನೆಯಾಗಿದೆ. ಅದು ಮರುಕಳಿಸಬಾರದು. ಅದರೊಟ್ಟಿಗೆ ಆ ಗಲಭೆಗೆ ಯಾರೆಲ್ಲ ಕಾರಣೀಕರ್ತರಾಗಿದ್ದಾರೋ, ಆ ಗಲಭೆಯ ಹಿಂದೆ ಯಾವುದೆಲ್ಲ ಕಾಣದ ಕೈಗಳಿದ್ದೇವೋ, ಆ ಕಾಣದ ಕೈಗಳು ಅವರನ್ನು ಇಲ್ಲಿನ ಕಾನೂನಿನ ಕುಣಿಕೆಯಲ್ಲಿ ಕುಳಿಸಬೇಕಾದಂತಹ ದೊಡ್ಡದಾದಂತಹ ಜವಾಬ್ದಾರಿ ಇಲ್ಲಿನ ಸರ್ಕಾರಕ್ಕಿದೆ, ಕೇಂದ್ರ ಸರ್ಕಾರಕ್ಕಿದೆ, ಅದೇ ರೀತಿಯಲ್ಲಿ ದೆಹಲಿ ಸರ್ಕಾರಕ್ಕೂ ಇದೆ. ದೆಹಲಿ ಸರ್ಕಾರ ಪೊಲೀಸ್ ನಮ್ಮಲ್ಲಿಲ್ಲ ಅಂತ ಹೇಳಿ ಕೈ ತೊಳೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಅಲ್ಲಿನ ದೆಹಲಿಯ ಬಹುತೇಕ ಶೇಕಡ 95% ಜನರು ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತಂದಾಗ ಆ ಸರ್ಕಾರ
ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದೇ ರೀತಿಯಲ್ಲಿ ಅಲ್ಲಿನ ದೆಹಲಿ ಸರ್ಕಾರಕ್ಕೂ ಇದೆ. ಯಾವುದಾದರೂ ರೀತಿಯಲ್ಲಿ ಜಗತ್ತಿನ ಮುಂದೆ ನಾವು ನಗ್ನರಾಗಬಾರದು. ಭಾರತವೆಂಬ ಆ ಸುಂದರವಾದ ವಿವಿಧತೆಯಲ್ಲಿ ಏಕತೆ ಅಥವಾ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತವೆಂಬ ಆ ವ್ಯವಸ್ಥೆಗೆ ಕೊಡಲಿಯೇಟು ಕೊಟ್ಟಂತಹ ದೆಹಲಿ ಗಲಭೆ ಇನ್ನು ನಡೆಯಬಾರದು. ಇದಕ್ಕಿಂತ ಮುಂಚಿತವಾಗಿ ಗುಜರಾತ್ ಗಲಭೆ ನಡೆಯಿತು, ಭಿವಂಡಿ ಮತ್ತು ಬಗಲ್ಪುರಲ್ಲಿ ಗಲಭೆ ನಡೆಯಿತು. ಆ ಸಂದರ್ಭಗಳೆಲ್ಲ ಇಲ್ಲಿನ ಅಲ್ಪಸಂಖ್ಯಾತರಾದ ಮುಸಲ್ಮಾನರು ತೀವ್ರವಾದಂತಹ ಒಡೆತ ಇಲ್ಲಿನ ಮುಸಲ್ಮಾನರಿಗೆ ನೀಡಲಾಯಿತು. ಪ್ರೀತಿಯ ಸಹೋದರರೇ, ನಾನು ಹೇಳುತ್ತಾ ಇರುವುದು ಇಲ್ಲಿನ ಮುಸಲ್ಮಾನರಿಗೆ ನೋವಾದರೂ ಹಿಂದುವಿಗೆ ನೋವಾದರೂ ಮನುಷ್ಯತ್ವ ಎಂಬ ಉದಾತ್ತವಾದ ಸಂಕಲ್ಪದ ವಿರುದ್ಧ ಹೋರಾಟ ಮಾಡುವಂತ ಯಾವುದೇ ಶಕ್ತಿ ಇದ್ದರೂ, ಅವರೆಷ್ಟು ಪ್ರಭಾವಶಾಲಿಗಳಾದರೂ, ಅವರೆಷ್ಟೇ ಪ್ರಭಾವಿಗಳಾದರೂ, ಅವರನ್ನು ಕಾನೂನಿನ ಕುಣಿಕೆಯಲ್ಲಿ ಅಥವಾ ಕಾನೂನಿನಡಿಯಲ್ಲಿ ಅವರನ್ನು ತರುವಂತಹ ಪ್ರಯತ್ನ ಇಲ್ಲಿನ ಸರ್ಕಾರಗಳು ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡದಿದ್ದರೆ ಈ ಭಾರತ ಭಾರತವಾಗಿ ಉಳಿಯುವುದಿಲ್ಲ. ನೀವು ಆಲೋಚನೆ ಮಾಡಿ, 200 ವರ್ಷಗಳ ಕಾಲ ನಮ್ಮನ್ನಾಳಿದಂತಹ ಬ್ರಿಟಿಷರ ಯೂನಿಯನ್ ಜಾಕನ್ನು ಈ ಭಾರತಾಂಬೆಯ ಎದೆಯಲ್ಲಿ ನೆಟ್ಟಂತಹ ಆ ಬ್ರಿಟಿಷರು ಇಲ್ಲಿ 200 ವರ್ಷ ಅಥವಾ 190 ವರ್ಷಗಳು ಅವರಿಗೆ ಆಳಲು ಸಾಧ್ಯವಾಗಿರುವುದು ಇಲ್ಲಿನ ಭಾರತೀಯರ ಜನಸಂಖ್ಯೆಯ ಕೊರತೆಯಲ್ಲ, ನಮ್ಮೆಡೆಯಲ್ಲಿ ಅನೈಕ್ಯತೆ ಇತ್ತು. ನಾಡರಸರಿದ್ದರು, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬ ನಾಡರಸರು ಪರಸ್ಪರ ಗಲಾಟೆಯಲ್ಲಿ, ಪರಸ್ಪರ ಗೊಂದಲದಲ್ಲಿ, ಪರಸ್ಪರ ಜಗಳದಲ್ಲಿ ಅವರು ಏರ್ಪಟ್ಟಾಗ ಬ್ರಿಟಿಷರಿಗೆ ಈ ಭಾರತವನ್ನು ಗುಲಾಮಗಿರಿಗೆ ತಳ್ಳಲು ಸಾಧ್ಯವಾಯಿತು. ಚರಿತ್ರೆಯನ್ನು ನಾವು ಅವಲೋಕನ ಮಾಡಬೇಕಾಗಿದೆ. ಯುವಕರೇ, ಉದ್ರೇಕದಿಂದ ಆವೇಶದಿಂದ ಏನು ಮಾಡಲು ಸಾಧ್ಯವಿಲ್ಲ. ಚರಿತ್ರೆ ಅವಲೋಕನ ಮಾಡಬೇಕು. ಭಾರತದಲ್ಲಿ ಬ್ರಿಟಿಷರು ಈ ಭಾರತವನ್ನು ಗುಲಾಮಗಿರಿಗೆ ತಳ್ಳಲು ಅವರಿಗೆ ಸಾಧ್ಯವಾಗಿದ್ದು ಇಲ್ಲಿನ ನಾಡರಸರ ಪರಸ್ಪರ ಕಚ್ಚಾಟದಿಂದಾಗಿತ್ತು. ಒಂದು ಕಡೆಯಲ್ಲಿ ಹೈದರಾಬಾದಿನಲ್ಲಿ, ಮತ್ತೊಂದು ಕಡೆ ಮೈಸೂರಿನಲ್ಲಿ, ಮತ್ತೊಂದು ಕಡೆ ಯುಪಿಯಲ್ಲಿ, ಬಿಹಾರದಲ್ಲಿ ಅಲ್ಲಿರುವಂತಹ ನಾಡರಸರು ಪರಸ್ಪರ ಯುದ್ಧ ಮಾಡಿದಾಗ, ಪರಸ್ಪರ ಕಲಹ ಮಾಡಿದಾಗ ಬ್ರಿಟಿಷರಿಗೆ ನಮ್ಮ 200 ವರ್ಷಗಳ ಕಾಲ ಈ ಭಾರತಾಂಬೆಯನ್ನು ಆಳಲು ಸಾಧ್ಯವಾಯಿತು. ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರವರು, ಅದೇ ರೀತಿ ಮೌಲಾನಾ ಮೊಹಮ್ಮದ್ ಅಲಿರವರು, ಅದೇ ರೀತಿಯಲ್ಲಿ ಸ್ವತಂತ್ರ ಹೋರಾಟಗಾರರು, ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಭುಜಕ್ಕೆ ಭುಜ ಕೊಟ್ಟು ಇಲ್ಲಿ ಸ್ವತಂತ್ರ ಸಂಗ್ರಾಮಕ್ಕೆ ಇಳಿದಾಗ ಯೂನಿಯನ್ ಜಾಕವನ್ನು, ಆ ಬ್ರಿಟಿಷರ ಯೂನಿಯನ್ ಜಾಕನ್ನು ಆಳವಾದ ಅರಬ್ಬಿ ಸಮುದ್ರಕ್ಕೆ ಸೇರಲು ನಮಗೆ ಸಾಧ್ಯವಾಯಿತು. ನಮ್ಮ ಯೂನಿಟಿಯಾಗಿತ್ತು, ನಮ್ಮ ಐಕ್ಯತೆಯಾಗಿತ್ತು. ಆ ಐಕ್ಯತೆಗೆ ಕಳಂಕ ಬರಲು ಯಾವತ್ತೂ ನಾವು ಬಿಡಬಾರದು. ಸಣ್ಣ ಪುಟ್ಟ ಗಲಭೆಗಳು ನಡೆಯುತ್ತದೆ, ವ್ಯತ್ಯಾಸಗಳು ಇರುತ್ತದೆ. ವ್ಯತ್ಯಾಸಗಳಿರುವುದು ಒಂದು ಮನುಷ್ಯ ಪ್ರಕೃತಿ ಸಹಜವಾದಂತಹ ಒಂದು ವಿಚಾರ. ಒಂದು ಮನೆಯಲ್ಲಿ ಗಲಾಟೆ ನಡೆಯುತ್ತದೆ, ಅಣ್ಣ ತಮ್ಮಂದಿರಡೆಯಲ್ಲಿ, ಮೊಹಲ್ಲಾದಲ್ಲಿ ನಡೆಯುತ್ತದೆ, ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ನಡೆಯುತ್ತದೆ. ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನೆತ್ತಿ ಅದು ನಮ್ಮ ಅಖಂಡತೆಗೆ ಅಥವಾ ನಮ್ಮ ಭದ್ರತೆಗೆ, ನಮ್ಮ ಬುನಾದಿಗೆ ಕೊಡಲಿಯೇಟು ನೀಡುವಂತಹ ವಿಚಾರಕ್ಕೆ ಹೋಗಬಾರದು. ನಮ್ಮೆಡೆಯಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳಿವೆ, ಅದು ಸತ್ಯ, ಅದನ್ನು ಮರೆಮಾಚಲು ಸಾಧ್ಯವಿಲ್ಲ. ನಮ್ಮೆಡೆಯಲ್ಲಿರುವಂತಹ ಚಿಕ್ಕ ಸಣ್ಣ ಪುಟ್ಟ ವಿಚಾರಗಳನ್ನು ವೈಭವೀಕರಿಸಲು ಇಲ್ಲಿ ರಾಜಕಾರಣಿಗಳು ಇದ್ದಾರೆ. ಆ ರಾಜಕೀಯ ಷಡ್ಯಂತರಕ್ಕೆ ನಾವು ಬಲಿಯಾಗಬಾರದು. ಯಾವುದೇ ಪಕ್ಷವಿರಲಿ, ಯಾವುದೇ ರಾಜಕಾರಣಿ ಇರಲಿ, ಅವರ ಷಡ್ಯಂತರಕ್ಕೆ ನಾವು ಬಲಿಯಾಗಬಾರದು. ನಾವು ಐಕ್ಯತೆಯನ್ನು ತೋರ್ಪಡಿಸಬೇಕು. ನಾವು ಐಕ್ಯತೆಯಿಂದ ಮಾತ್ರ ಬಲಯುತರಾಗಲು ಸಾಧ್ಯ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ನೀವು ಸಂಘಟಿತರಾಗಿ ನೀವು ಬಲಯುತರಾಗುತ್ತೀರಾ, ನೀವು ಐಕ್ಯತೆಯಿಂದಿರಿ, ನೀವು ಭದ್ರವಾದ ಬುನಾದಿಯನ್ನಾಕಲು ಸಾಧ್ಯ. ನಾವು ಇಲ್ಲಿ ಭಾರತವೆಂಬ ಒಂದು ಭದ್ರವಾದ ಒಂದು ಒಂದು ದೇಶದ ಒಂದು ಸಂಕಲ್ಪವಿದೆ, ಒಂದು ಚರಿತ್ರೆ ಇದೆ, ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿ ಯೂನಿಟಿ ಇನ್ ಡೈವರ್ಸಿಟಿ ಅಥವಾ ವಿವಿಧತೆಯಲ್ಲಿ ಏಕತೆ, ಸೌಹಾರ್ದತೆ, ಜಾತ್ಯಾತೀತತೆ. ಆ ಜಾತ್ಯಾತೀತತೆಗೆ ಕಳಂಕ ಬರುವಂತಹ ಯಾವುದೇ ವಿಚಾರಗಳು, ಯಾವುದೇ ವಿಧವಾದಂತಹ ಗಲಭೆಗಳಿಗೆ ನಾವು ಯಾವತ್ತೂ ಅವಕಾಶ ಕೊಡಬಾರದು. ಇಲ್ಲಿನ ಹಿಂದೂ, ಇಲ್ಲಿನ ಮುಸಲ್ಮಾನ ಎಲ್ಲರೂ ಒಟ್ಟಾಗಿ, ಎಲ್ಲರೂ ಏಕೋದರ ಸಹೋದರರಾಗಿ ಬಾಳಬೇಕು. ಮಧುಹಬ್ ನಹಿ ಸಿಕಾತ ಆಪಸಿನ ಬೇರು ರಕನ, ಮಧುಹಬ್ ನಹಿ ಸಿಕಾತ ಆಪಸಿನ ಬೇರು ರಕನ, ಹಿಂದೀಯ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರ ಹಮಾರ. ಅಲ್ಲಾಮ ಇಕ್ಬಾಲ್ ರವರು ಹೇಳಿದಾಗೆ ಯಾವುದೇ ಧರ್ಮ ಇತರ ಧರ್ಮದ ಅಸೂಯೆಯ
ಭೂಮಿಯನ್ನು ದೇಶವನ್ನು ಯಾವ ಧರ್ಮವೂ ಕಲಿಸುವುದಿಲ್ಲ. ಪವಿತ್ರವಾದಂತಹ ಇಸ್ಲಾಂ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್, ಯಾ ಅಯ್ಯುಹನ್ನಾಸ್, ಓ ಜನರೇ. ಕಣ್ಣಂಗಾರಿನ ಮುಸ್ಲಿಂ ಯುವಕರ ಆಲೋಚನೆ ಮಾಡಬೇಕು. ಪವಿತ್ರ ಕುರಾನ್ ಹೇಳುವುದು ಓ ಮುಸಲ್ಮಾನರೇ ಎಂದಲ್ಲ, ಯಾ ಅಯ್ಯುಹನ್ನಾಸ್, ಓ ಜನರೇ, ಓ ಮಾನವ ಕುಲವೇ. ಇನ್ನ ಖಲಕನಾಕುಂ ಮಿನ್ ಝಕರಿಂ ವ ಉನ್ಸ, ನಿಮ್ಮನ್ನೊಂದು ಸ್ತ್ರೀಯ ಅಂಡಾಣುವಿನಿಂದಲೂ ಪುರುಷನ ಬೀಜದಿಂದಲೂ ಸೃಷ್ಟಿಸಿದ್ದೇವೆ. ವಜಅಲ್ನಾಕುಂ ಶುಉಬಂ ವ ಕಬಾಯಿಲ ಲಿತಅರಫು, ನಿಮ್ಮನ್ನು ವಿವಿಧ ಜಾತಿಗಳಾಗಿ, ವಿವಿಧ ಪಂಥಗಳಾಗಿ, ವಿವಿಧ ಧರ್ಮ ಗ್ರಂಥಗಳಾಗಿ, ವಿವಿಧ ಜಾತಿಗಳಾಗಿ ನಾವು ವಿಂಗಡಿಸಿದ್ದು, ವಿವಿಧ ಗೋತ್ರಗಳಾಗಿ ನಾವು ನಿಮ್ಮನ್ನು ವಿಂಗಡಿಸಿದ್ದು. ಲಿತಅರಫು, ನೀವು ಪರಸ್ಪರ ಪರಿಚಯಿಸಿಕೊಳ್ಳಲು. ಶಾಫಿ ಸೈದಿ, ವಿನಯ್ ಕುಮಾರ್ ಸೊರಕೆ, ದೇವ್ ಪ್ರಸಾದ್ ಶೆಟ್ಟಿ, ಇಲ್ಯಾಸ್ ಕಾಫಿ, ಗುಲಾಂ ಮೊಹಮ್ಮದ್, ಹೀಗೆ ನೀವು ಪರಿಚಯಿಸಲು ನಿಮ್ಮನ್ನು ನಾವು ಇತರ ನಿಮ್ಮನ್ನು ನಾವು ವಿವಿಧ ವಿವಿಧ ಜಾತಿಗಳಾಗಿ ಗೋತ್ರಗಳಾಗಿ ನಾವು ವಿಂಗಡಿಸಿದ್ದೇವೆ. ಅಲ್ಲಾಹನ ಸಾಮೀಪ್ಯ ನಿಮ್ಮಲ್ಲಿ ಅತ್ಯುತ್ತಮನು. ಅತ್ಯುತ್ತಮನು ಯಾರು ಗೊತ್ತೇ? ಭಯಭಕ್ತಿಯುಳ್ಳವನು ಮಾತ್ರ, ದೇವಭಕ್ತಿಯುಳ್ಳವನು ಮಾತ್ರ ಅಲ್ಲಾಹನ ಸಮೀಪ ಅತ್ಯುತ್ತಮನು. ಆದ್ದರಿಂದ ಇಲ್ಲಿ ಹಿಂದುವಿಗೆ ನೋವು ಮಾಡಲು ಒಬ್ಬ ಮುಸಲ್ಮಾನರಿಗೆ ಸಾಧ್ಯವಿಲ್ಲ. ಇರ್ಹಮೂ ಮನ್ ಫಿಲ್ ಅರ್ಲ್ ಯರ್ಹಮುಕುಂ ಮನ್ ಫಿಸ್ ಸಮಾ, ಈ ಭೂಲೋಕದಲ್ಲಿರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಪಾರ್ಸಿ ಸಿಖ್ ಎಲ್ಲಾ ಧರ್ಮಾವಲಂಬಿಗಳಿಗೂ, ಧರ್ಮವಿಲ್ಲದ ನಾಸ್ತಿಕವಾದಿಗೂ ನೀನು ರಹ್ಮತ್ ದಯ ತೋರು, ನೀನು ಕರುಣೆ ತೋರು. ಅಲ್ಲಾಹನ ಕರುಣೆ ನಿನಗೆ ಬೇಕಾದರೆ ಬೇಗಂಬರ ಸಿಗ್ಯುದನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳುವಾಗ ಒಬ್ಬ ನೈಜ ಮುಸಲ್ಮಾನ ಒಬ್ಬ ಹಿಂದುವಿನ ಮನನೋವಿಸಲು ಸಾಧ್ಯವೇ ಇಲ್ಲ. ಒಂದು ದೇವಸ್ಥಾನದ ಗರ್ಭಗುಡಿಗೆ ಕಲ್ಲಸೆಯಲು ಸಾಧ್ಯವೇ ಇಲ್ಲ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಹಿಂದೂ ಧರ್ಮದ ಅದರ ವಿದ್ವಾಂಸರು ಹಿಂದೂ ಧರ್ಮದ ಧರ್ಮೀಯರಿಗೆ ಹೇಳಿಕೊಡುವಂತಹ ತತ್ವ ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯೋರ್ಮ ಅಮೃತಂಗಮಯ ಸಾವಿನಿಂದ ಜೀವನದೆಡೆಗೆ, ಉದಾತ್ತವಾದ ಮನುಷ್ಯತ್ವದ ಪಾಠವನ್ನು ಹೇಳಿಕೊಡುವಂತಹ ಒಂದು ಧರ್ಮವಾಗಿದೆ ಹಿಂದೂ ಧರ್ಮ. ಹಿಂಸಾ ದುಯತೆ ಇನಿ ಹಿಂದೂ, ಹಿಂದೂ ಎಂಬ ಶಬ್ದಕ್ಕೆ ಅದರ ವಿದ್ವಾಂಸರು ಹಲವಾರು ಅರ್ಥಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಅರ್ಥ ಅದರ ವಿದ್ವಾಂಸರು ಹೇಳುತ್ತಾರೆ, ಹಿಂಸಾ ದುಯತೆ ಇನಿ ಹಿಂದೂ, ಹಿಂಸೆಯನ್ನು ಸಂಪೂರ್ಣವಾಗಿ ದೂರೀಕರಿಸುವವನಾಗಿದ್ದಾನೆ ಹಿಂದೂ ಎಂದು ಹಿಂದೂ ಧರ್ಮ ಹೇಳುವಾಗ, ಹಿಂದೂ ಸಂಸ್ಕೃತಿಯಾಗಲಿ ಇಸ್ಲಾಂ ಸಂಸ್ಕೃತಿಯಾಗಲಿ ಇಲ್ಲಿ ಪರಸ್ಪರ ಕಚ್ಚಾಡಲು ಹೇಳುತ್ತಿಲ್ಲ. ನನ್ನ ಪ್ರೀತಿಯ ಸಹೋದರರೇ, ಭಾರತದ ಇತಿಹಾಸ ಅಲ್ಲಾಮಾ ಇಕ್ಬಾಲ್ರವರ ಇತಿಹಾಸವಾಗಬೇಕು, ಮಹಾತ್ಮ ಗಾಂಧೀಜಿಯವರ ಇತಿಹಾಸವಾಗಬೇಕು, ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರಲ್ಲ ತೇರೇನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್ ಮಹಾತ್ಮ ಗಾಂಧೀಜಿಯವರ ಪ್ರಾರ್ಥನೆಯಾಗಿತ್ತು. ಅಲ್ಲಾರನ್ನು ಅವರು ಈಶ್ವರನನ್ನು ಯಾವತ್ತೆಲ್ಲ ಪ್ರಾರ್ಥನೆ ಮಾಡುತ್ತಿದ್ದರು ಅದೇ ರೀತಿಯಲ್ಲಿ ಯೇಸು ಮತ್ತು ಅಲ್ಲಾಹನನ್ನು ಅವರು ಕಾಣುತ್ತಾ ಇದ್ದರು. ದೇವರು ಒಬ್ಬನು ಮಾತ್ರ ಎಂಬ ಉದಾತ್ತವಾದ ಒಂದು ಸಂಕಲ್ಪ ಗಾಂಧೀಜಿಯವರಿಗಿತ್ತು. ಈ ಕರ್ನಾಟಕದ ಇತಿಹಾಸ, ಇಲ್ಲಿ ಬಸವಣ್ಣ ಬಂದರು, ಅದೇ ರೀತಿಯಲ್ಲಿ ಕುವೆಂಪು ಬಂದರು, ಇಲ್ಲಿ ಈ ಭಾರತವನ್ನು ಈ ಕರ್ನಾಟಕವನ್ನು ಸುಂದರವಾದ ಒಂದು ಹೂದೋಟವಾಗಿ ಅವರು ನಮಗೆ ವಿವರಿಸಿದ್ದಾರೆ. ಇದು ಭಾರತ ಒಂದು ಹೂದೋಟವಾಗಿದೆ. ಹೂದೋಟವಾಗಿದ್ದರೆ ಕರ್ನಾಟಕ ಆ ಹೂದೋಟದಲ್ಲಿರುವಂತಹ ಚಿಕ್ಕ ಚಿಕ್ಕ ತೋಟಗಳು ಮಾತ್ರ. ಈ ತೋಟ ಯಾವತ್ತು ಅದು ಸುಂದರವಾದಂತಹ ಜಾತ್ಯಾತೀತ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಆ ಸುಂದರವಾದ ಆ ಸೌಹಾರ್ದತೆಯ ತೋಟವಾಗಬೇಕು. ಈ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಜೈ ಭಾರತ ಜನನೀಯ ತಲು ಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಕುವೆಂಪುರವರು ಹೇಳುವಾಗ ಅವರು ಹೇಳುತ್ತಾರೆ, ಹಿಂದೂ ಹಿಂದೂ ಕ್ರೈಸ್ತ ಮುಸಲ್ಮಾನ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜೈ ಭಾರತ ಜನನೀಯ ತಲು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕುವೆಂಪುರವರ ಕರ್ನಾಟಕ, ಟಿಪ್ಪು ಸುಲ್ತಾನ್ರವರ ಕರ್ನಾಟಕ, ಬಸವಣ್ಣನವರ ಕರ್ನಾಟಕ, ಗಾಂಧೀಜಿಯವರ ಭಾರತ, ಅಲ್ಲಾಮ ಇಕ್ಬಾಲ್ ರವರ ಭಾರತ, ಮೌಲಾನಾ ಮೊಹಮ್ಮದ್ ಅಲಿರವರ ಭಾರತ, ಅದು ಸುಂದರವಾದ ಭಾರತ. ರಾಜಕಾರಣಿಗಳ ಷಡ್ಯಂತರಕ್ಕೆ ಯಾರೂ ಬಲಿಯಾಗದೆ ನಾವಿಲ್ಲಿ ನಮ್ಮ ಹಿಂದೂ ಮುಸಲ್ಮಾನರ ಆ ಭಾವೈಕ್ಯತೆಯನ್ನು ಕಾಪಾಡಿಕೊಳ್ಳೋಣ. ಅದರೊಟ್ಟಿಗೆ ಕಣ್ಣಂಗಾರು ಜುಮಾ ಮಸೀದಿ ನನಗೆ ಗೊತ್ತಿದೆ. ಹಲವಾರು ವರ್ಷಗಳಿಂದ ನಾನು ತುಂಬಾ ಒಂದು 10 ವರ್ಷಗಳ ಮುಂಚೆ ಒಂದು ಉರೂಸ್ ಕಾರ್ಯಕ್ರಮಕ್ಕೆ ಬಂದಿದ್ದೆ.
ನಮಗೆ ನೆನಪಿದೆಯೋ ಅಂತ ಗೊತ್ತಿಲ್ಲ. ಈ ಕಣ್ಣಂಗಾರು ಜುಮಾ ಮಸೀದಿಯಲ್ಲಿ ಆವತ್ತೇನು ಇರಲಿಲ್ಲ, ಮಸೀದಿ ಇರಲಿಲ್ಲ, ಬಿಲ್ಡಿಂಗು ಇರಲಿಲ್ಲ, ಮದ್ರಸ ಇರಲಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಏನು ಸಮುದಾಯ ಭವನ ಏನೂ ಇರಲಿಲ್ಲ. ಈಗ ನೋಡುವಾಗ ಸುಂದರವಾದಂತಹ ಒಂದು ಬಿಲ್ಡಿಂಗ್ ಇದೆ, ಮುಂಭಾಗದಲ್ಲೇ ಇದೆ ಸುಂದರವಾದಂತಹ ಮಸೀದಿ ಇದೆ. ಅದೇ ರೀತಿಯಲ್ಲಿ ಒಂದು ಶಾದಿ ಮಹಲ್ ಇದೆ, ಇಲ್ಲಿ ಸಮಿತಿ ಇದೆ, ಆಡಳಿತ ಸಮಿತಿ ಇದೆ. ಆಡಳಿತ ಸಮಿತಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಬರುತ್ತದೆ, ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳು ಬರುತ್ತದೆ. ಆ ಅಭಿಪ್ರಾಯ ವ್ಯತ್ಯಾಸಗಳನ್ನೇ ವೈಭವೀಕರಿಸಿ ನೀವು ಪೊಲೀಸ್ ಸ್ಟೇಷನ್ಗೆ ಅಥವಾ ಕೋರ್ಟಿಗೆ, ನೀವು ವಕ್ಫೋರ್ಡಿಗೆ ಹೋಗುವಾಗ ನಿಮಗೆ ಶಾಶ್ವತವಾದ ನ್ಯಾಯ ಸಿಗಲು ಸಾಧ್ಯವಿಲ್ಲ. ನಾನೊಬ್ಬ ವಕ್ ಬೋರ್ಡಿನ ಸದಸ್ಯನಾಗಿ ಹೇಳುತ್ತಾ ಇದ್ದೇನೆ, ವಕ್ ಬೋರ್ಡಿಗೆ ಬಂದರೆ ನಿಮಗೆ ನ್ಯಾಯ ಸಿಗುತ್ತದೆ ಎಂಬ ಒಂದು ಅಭಿಲಾಷೆ ಯಾರಿಗಾದರೂ ಇದ್ದರೆ ಅದು ಬಿಟ್ಟು ಬಿಡಿ. ನಿಮಗೆ ನ್ಯಾಯ ಸಿಗಬೇಕಾದರೆ ನಿಮ್ಮ ಊರಲ್ಲಿರುವಂತಹ ಇಲ್ಲಿನ ಕಾಜಿಗಳನ್ನು, ಇಲ್ಲಿನ ಅಶ್ರಫ್ ಸಕಾಫಿ ಅಂತ ವಿದ್ವಾಂಸರನ್ನು ಸೇರಿಸಿ ನೀವು ಏನಾದರೂ ನಿಮ್ಮೆಡೆಯಲ್ಲಿ ಅಭಿಪ್ರಾಯ ಭಿನ್ನತೆ ಇದ್ದರೆ ಅದನ್ನು ಸರಿಪಡಿಸಿ. ಈ ಉರು ಸಮಾರಂಭದಲ್ಲಿ ನನ್ನ ಪ್ರೀತಿಯ ಕಣ್ಣಂಗಾರಿನ ಯುವಕರೊಂದಿಗೆ, ಕಣ್ಣಂಗಾರಿನ ಮೊಹಲ್ಲಾ ಸಮಿತಿಯವರೊಂದಿಗೆ ಹೇಳಲಿಕ್ಕಿರುವುದು, ನಿಮ್ಮ ನಾಡನ್ನು ಅಭಿವೃದ್ಧಿ ಪಡಿಸುವತ್ತ ನೀವು ಗಮನ ಹರಿಸಿ. ಇವತ್ತು ವಿಜಯ್ ಕುಮಾರ್ ಸೊರಕೆ ಅವರೊಂದು ವಿಚಾರ ಹೇಳಿದರು, ಕೆಲವಾರು ವರ್ಷಗಳ ಮುಂಚೆ ಇಲ್ಲಿ ಅಭಿವೃದ್ಧಿ ಹೊಂದಿರಲಿಲ್ಲ, ಇವತ್ತು ಅಭಿವೃದ್ಧಿ ಹೊಂದಿದೆ, ಇನ್ನೂ ಅಭಿವೃದ್ಧಿ ಆಗಬೇಕು. ಇವತ್ತೊಬ್ಬರ ಅಧ್ಯಕ್ಷರಿದ್ದರೆ ನಾಳೆ ಮತ್ತೊಬ್ಬರ ಅಧ್ಯಕ್ಷರು ಬರುತ್ತಾರೆ, ಒಂದು ಆಡಳಿತ ಸಮಿತಿ ಇವತ್ತಿದ್ದರೆ ಮತ್ತೊಂದು ಆಡಳಿತ ಸಮಿತಿ ನಾಳೆ ಬರುತ್ತದೆ. ಊರವರೆಲ್ಲರೂ ಒಟ್ಟಾಗಿರಬೇಕು. ಆಡಳಿತ ಸಮಿತಿಯು ಅಥವಾ ಇಲ್ಲಿನ ವೈಯಕ್ತಿಕವಾದ ವಿಚಾರಗಳು ನಮ್ಮ ಮಸೀದಿಯ ಒಳಾಂಗಣಕ್ಕೆ ಬರಬಾರದು. ರಾಜಕೀಯ ವೈಷಮ್ಯಗಳು, ರಾಜಕೀಯವಾದಂತಹ ವಿಚಾರಗಳು ನಮ್ಮ ಮಸೀದಿಯ ಒಳಾಂಗಣಕ್ಕೆ ಬರಬಾರದು. ನಾವೆಲ್ಲರೂ ಮುಸಲ್ಮಾನರು, ಮುಸಲ್ಮಾನರು ಸಹೋದರರಾಗಿ ಯಾವುದಾದರೂ ಅಭಿಪ್ರಾಯ ವ್ಯತ್ಯಾಸಗಳಿದ್ದರೆ ಕೂತುಕೊಂಡು ಮಾತನಾಡಿ ಅದನ್ನು ಬಗೆಹರಿಸುವಂತಹ ಪ್ರಯತ್ನ ನಾವು ಮಾಡಬೇಕು. ನಮ್ಮ ಐಕ್ಯತೆಗೆ, ನಮ್ಮ ಒಗ್ಗಟ್ಟಿಗೆ ಧಕ್ಕೆ ಬರುವಂತಹ ಯಾವುದೇ ವಿಚಾರಗಳು ನಮ್ಮಿಂದ ಬರಬಾರದು. ಪವಿತ್ರ ಕುರ್ಆನ್ ಹೇಳುತ್ತಾನೆ, ನೀವು ಒಗ್ಗಟ್ಟಾಗಿರಿ, ನೀವೆಲ್ಲರೂ ಒಗ್ಗಟ್ಟಾಗಿ ಇತ್ತಿಫಾಕಿನಿಂದ ಇರಿ, ನೀವು ಎಲ್ಲರೂ ಒಂದು ಏಕೋದರ ಸಹೋದರರಾಗಿ ಬಾಳಿರಿ ಎಂದು ಹೇಳುವಾಗ, ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳನ್ನು ನೀವು ಪೊಲೀಸ್ ಸ್ಟೇಷನ್ಗೆ ತೆಗೊಂಡೋಗಿ ಅಥವಾ ನೀವು ಬಕ್ ಬೋರ್ಡಿಗೆ ನೀವು ತೆಗೊಂಡು ಬಂದರೆ ಅಲ್ಲಿ ನ್ಯಾಯಯುತವಾದಂತಹ ಪರಿಹಾರ ನಿಮಗೆ ಸಿಗುವುದಿಲ್ಲ. ಇಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಆ ಅಭಿಪ್ರಾಯ ವ್ಯತ್ಯಾಸಗಳನ್ನು ನೀವು ಮಸೀದಿಯಲ್ಲಿ ಕೂತುಕೊಂಡು ನೀವೇ ಬಗೆಹರಿಸುವಂತಹ ಪ್ರಯತ್ನ ಮಾಡಿ. ಪ್ರೀತಿಯ ಸಹೋದರರೇ, ತುಂಬಾ ನೋವಿನಿಂದ ಹೇಳುತ್ತಾ ಇರೋದು, ಕಳೆದ 5 ವರ್ಷಗಳ ಕಾಲ ವಕ್ ಬೋರ್ಡ್ ಅಲ್ಲಿದ್ದಾಗ ವಕ್ ಬೋರ್ಡ್ ಅಲ್ಲಿ ಬರೇ ಈ ಕಮಿಟಿಯವರ ಜಂಜಾಟ ಮಾತ್ರವಾಗಿತ್ತು. ಕಮಿಟಿಯವರು ನಮ್ಮ ಕಮಿಟಿ ಮಾಡಿ, ನಮ್ಮ ಕಮಿಟಿ ಮಾಡಿ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಒಂದು 10% ಮಾತ್ರ ಅಂತ ಪ್ರಾಬ್ಲಮ್ ಇರೋದು, ಇನ್ನಿತರ ಜಾಗಗಳಲ್ಲಿ 90% ಪ್ರಾಬ್ಲಮ್. ಏನು ಅಂತ ಕೇಳಿದರೆ, ನಮಗೆ ನೀವು ಏನು ಮಸೀದಿಗೆ ಏನಾದರೂ ದುಡ್ಡು ಕೊಡಿ ಅಥವಾ ನೀವು ಆವರಣ ಗೋಡೆ ಕಟ್ಟಿಕೊಡಿ ಅಥವಾ ನಮಗೆ ಸಹಾಯ ಮಾಡಿ, ನಮ್ಮ ಅಭಿವೃದ್ಧಿ ಮಾಡಲು ಏನಾದರೂ ಹಣಕಾಸಿನ ಸಹಾಯ ಮಾಡಿ ಎಂದು ಬರುವವರು ತುಂಬಾ ವಿರಳ. ಅಲ್ಲಿ ಒಗ್ಗೋಡಿಗೆ ಬರುವುದು ಅದೊಂದು ಪಂಚಾಯತಿ ಕಟ್ಟೆ. ಅಲ್ಲಿ ಬಂದು ನಮ್ಮ ಆ ಸಮಿತಿಯನ್ನು ಅಮಾರಾ ಕಮಿಟಿ ಬಂದಾವು, ಅಮಾರಾ ಕಮಿಟಿ ಬಂದಾವು, ನೋ ಚೋರೆ ಅಮೇ ಅಸ್ಲಿಯೇ, ನಮ್ಮ ಕಮಿಟಿ ಮಾಡಿ, ನಮ್ಮ ಕಮಿಟಿ ಮಾಡಿ ಅಂತ ಹೇಳುವವರಲ್ಲದೆ 90% ಅಲ್ಲಿ ಬರುವ ಕೇಸುಗಳಿದುವೆ. ಆದ್ದರಿಂದ ಈ ವರ್ಷ ನಾನು ಒಗ್ಗೋಡಲ್ಲೇ ಹೇಳಿದ್ದೇನೆ, ಸಮಿತಿಯ ಜಂಜಾಟಕ್ಕೆ ನಾನಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಏನಾದರೂ ಚರ್ಚೆ ಮಾಡಬೇಕಾದರೆ ನಾವು ಚರ್ಚೆ ಮಾಡೋಣ. ಕಣ್ಣಂಗಾರಿನ ಮೊಹಲ್ಲಾದ ಜನರೊಂದಿಗೆ ಹೇಳಲಿಕ್ಕಿರುವುದು, ಒಂದೆರಡು ಮಂದಿಗೆ ಏನಾದರೂ ಅಭಿಪ್ರಾಯ ವ್ಯತ್ಯಾಸ ಇದ್ದರೆ ಮಸೀದಿಯಲ್ಲಿ ಕೂತುಕೊಂಡು ಪರಿಹರಿಸಿ. ಇನ್ನು ಒಗ್ಗೋಡ್ ಅಲ್ಲಿ ಬಂದು ಎಲ್ಲಾ ಕಮಿಟಿಯವರಿಗೆ ಹೇಳುತ್ತಾ ಇದ್ದೇನೆ, ಉಡುಪಿ ಜಿಲ್ಲೆಯ ಯಾವುದೇ ಆಡಳಿತ ಸಮಿತಿಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಎಲ್ಲರಿಗೂ ಹೇಳುತ್ತಾ ಇದ್ದೇನೆ, ಅಲ್ಲಿ ಬಂದು ನಾವು ಸಮಿತಿಯನ್ನು ವಿರೋಧ ಮಾಡಬಹುದು ಅಥವಾ ಅವರಿಗೆ ಪರವಾಗಿ ನಮಗೆ ನಿಲ್ಲಬಹುದು ಎಂಬ ಒಂದು ಆಸೆಯೊಂದಿಗೆ ಯಾರು ಒಗ್ಗೋಡಿಗೆ ಬರುವುದು ಬೇಡ. ಅಲ್ಲಿ ಯಾರಿಗೂ ಯಾರ ಪರವಾಗಿ ಅಥವಾ ವಿರೋಧವಾಗಿ ಅಲ್ಲಿ ಕಾನೂನು ಇರುತ್ತದೆ, ಆ ಕಾನೂನು ರೀತಿಯಲ್ಲಿ ಅಲ್ಲಿ ಕೆಲಸ ನಡೆಯುತ್ತದೆ. ಈ ನಿಟ್ಟಿನಲ್ಲಿ ನೀವು ಒಗ್ಗೋಡಿಗೆ ಹೋಗುವುದು, ಕೋರ್ಟಿಗೆ ಹೋಗುವುದು, ಪೊಲೀಸ್ ಸ್ಟೇಷನ್ಗೆ ಹೋಗುವುದು, ಇಂತಹ ಆ ಕೆಲಸಗಳನ್ನೆಲ್ಲ ಬಿಟ್ಟು ಈ ಕಣ್ಣಂಗಾರನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು, ಎಷ್ಟು ಬಡವರಿದ್ದಾರೆ ಇಲ್ಲಿ, ಎಷ್ಟು ವಿಧವೆಗಳಿದ್ದಾರೆ, ಎಷ್ಟು ಮಕ್ಕಳನ್ನು ವಕೀಲರನ್ನಾಗಿ ಮಾಡಬಹುದು, ಅದರ ಬಗ್ಗೆ ನೀವು ಆಲೋಚನೆ ಮಾಡಿ. ಕರ್ನಾಟಕ
ಕರ್ನಾಟಕದ ಆದ್ಯಂತ ಕರ್ನಾಟಕ ಮುಸ್ಲಿಂ ಜಮಾತ್ ಇವತ್ತು 15 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸುತ್ತಾ ಇದೆ. ಲಾ ಕಾಲೇಜು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ತೆರೆಯಲು ಬಳ್ಳಾರಿಯಲ್ಲಿ, ಅದೇ ರೀತಿಯಲ್ಲಿ ಬಿಜಾಪುರದಲ್ಲಿ ಮತ್ತು ದಾವಣಗೆರೆಯಲ್ಲಿ ಜಾಗವನ್ನು ನಾವು ಗುರುತು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಕರ್ನಾಟಕ ಮುಸ್ಲಿಂ ಜಮಾತಿನ ಲಕ್ಷಾಂತರ ಸದಸ್ಯರ ಆ ಸದಸ್ಯತನ ಅಭಿಯಾನ ನಾಳೆ ಪ್ರಾರಂಭವಾಗಲಿದೆ. March 1 to March 30 ತನಕ ಕರ್ನಾಟಕದಾದ್ಯಂತ ಕರ್ನಾಟಕ ಮುಸ್ಲಿಂ ಜಮಾತಿನ ಸದಸ್ಯತನ ಅಭಿಯಾನ ಪ್ರಾರಂಭವಾಗುವಾಗ ಕಣ್ಣಂಗಾರಿನ ಉಡುಪಿ ಜಿಲ್ಲೆಯ ಎಲ್ಲ ಮುಸಲ್ಮಾನರು, 18 ವರ್ಷ ಪ್ರಾಯವಾದ ಎಲ್ಲ ಪುರುಷರು ಆ ಮುಸ್ಲಿಂ ಜಮಾತಿನ ಸದಸ್ಯತನವನ್ನು ಪಡೆದುಕೊಳ್ಳಬೇಕು. ಇಲ್ಲಿನ ಮುಸಲ್ಮಾನರ ಆರ್ಥಿಕವಾದ, ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಅವರ ಸರ್ವತೋಮುಖ ಬೆಳವಣಿಗೆಗಾಗಿ ಇವತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯದಾದ್ಯಂತ ಕೆಲಸ ಮಾಡುತ್ತಾ ಇದೆ. ನೀವೆಲ್ಲರೂ ಅದರೊಟ್ಟಿಗೆ ಕೈ ಜೋಡಿಸಿ ನಾಳೆ ನಡೆಯುವ, ನಾಳೆ ಪ್ರಾರಂಭವಾಗುವ ಆ ಸದಸ್ಯತನ ಅಭಿಯಾನದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕೆಂದು ಮಾತ್ರ ಹೇಳುತ್ತಾ, ಕಣ್ಣಂಗಾರಿನ ಜಮಾತಿಗೆ ಇಷ್ಟು ಸುಂದರವಾದ ಮಸೀದಿ ಮತ್ತು ಇಷ್ಟು ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿ ಅಭಿವೃದ್ಧಿಪಡಿಸಿದಂತಹ ಆಡಳಿತ ಸಮಿತಿಗೂ, ಅದೇ ರೀತಿ ಈ ಮೊಹಲ್ಲಾದ ಎಲ್ಲ ಜನರಿಗೂ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅಲ್ಲಾಹನು ಸ್ವೀಕರಿಸಲಿ, ಅಲ್ಲಾಹು ನಮಗೆ ಸ್ವರ್ಗ ನೀಡಲಿ, ನಮ್ಮನ್ನು ಐಕ್ಯತೆಯಿಂದ ಬಾಳಲ್ಲಾಹು ತೌಫೀಕ್ ನೀಡಲಿ. ಭಾರತದ ಎಲ್ಲಾ ಜನರಿಗೂ, ಭಾರತದ 120-130 ಕೋಟಿ ಭಾರತೀಯರು ಎಲ್ಲರೂ ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ, ಸಹಿಷ್ಣುತೆಯಿಂದ ಬಾಳುವಂತಾಗಲಿ ಎಂದು ಈ ಔಲಿಯಾಗಳ ದರ್ಬಾರ್ನಲ್ಲಿ ಆರೈಸುತ್ತಾ, ಆಖಿರು ದಅವಾನ ಅನಿಲ್ ಹಂದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಸಂದರ್ಭೋಚಿತ ಹಾಗೂ